ಶಿಕ್ಷೆ ಆಗುವಂಥದ್ದು ಏನೋ ಮಾಡಿರಿ ಅಂತ ಅವ್ರ ಬೇಡಿಕೆ ಅದ. ಅದು ಸತ್ಯನ ಸುಳ್ಳಲ್ಲ. ಹೆಂಗೆ ಕಾರ್ಖಾನೆಗಳಿಗೆ ಬರ್ತಾಯಿಲ್ಲ ಅವರು ಬೆಳೆದಂಥ ಒಂದು ಇವರು ಮಿನಿ ಕಾರ್ಪೊರೇಟ್ಗಳನ್ನ ಎಲ್ಲರೂ ಇವತ್ತಿನ ಈ ಒಂದು 29 ಏನದಾವ ಸಹಕಾರ ಹೆಸರಲ್ಲೇ ಸಹಕಾರ ಸಂಘದ ಹೆಸರಲ್ಲೇ ಮಾಡ್ತಾರೆ. ಆದರೆ ಹೆಡ್ ಯಾರು ಇರ್ತಾರೆ, ರಾಜಕಾರಣಿ ಇರ್ತಾರೆ ಅಥವಾ ಮತ್ತಾರು ಇರ್ತಾರೆ, ಒಂದು ಪವರ್ಫುಲ್ ವ್ಯಕ್ತಿ ಇರ್ತಾರೆ, ಅವ್ರು ಊರು ತಿಂತ ಎದ್ದಿಲ್ಲಕ್ಕೆ ಯಾರಿಗೂ ಅವ್ರು ರೈತ ಪಾಪ ಎಕರೆ 2 ಎಕರೆ ಉಳ್ಳಂಥ ರೈತರು ಅವ್ರು ಊರ್ದು ಏನು ಹೋರಾಟ ಮಾಡಲಿಕ್ಕೆ ಸಾಧ್ಯದ. ಹೀಗಾಗಿ ಅವ್ರು ಹೇಳ್ತಾರಪ್ಪ ಅಂತಂದ್ರೆ ನೀವು ನಮ್ಗೆ 15 ಕೊಡ್ರಿ ಅಂತಾರೆ, ಅದ್ರಲ್ಲಿ ಕೊಡ್ಲಿಕ್ಕೆ ಕಡೆಗೆ ಬಡ್ಡಿ ಹಾಕಿ ಕೊಡಂತಾರೆ. ಏನು ಬಡ್ಡಿ ಗಂಟೆ ಗಂಟೆ ಬರೋದು ಕಷ್ಟದ, ಇನ್ನು ಬಡ್ಡಿ ಹಿಡಿ ಕೊಡ್ತಾರೆ ಈ ಕಾರ್ಖಾನೆಯವರು. ಏನು ಅವ್ರು ಲಾಸ್ನಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸಕಾಲಕ್ಕೆ ಇದು ಪಾವತಿ ಮಾಡಲಿಕ್ಕಂದ್ರೆ ಬಿಲ್ ಕೊಡ್ಲಿಕ್ಕಂದ್ರೆ ಅವ್ರಿಗೆ ನೀವಿಬ್ಬರು ನೋಟಿಸ್ ಕೊಟ್ಬಿಡ್ಬೇಡ್ರಿ ಡಿ ಸಿ ಅವರ ಅಥವಾ ಸರ್ಕಾರ, ನೀವು ಅವ್ರು ಶಿಕ್ಷೆ ಕೊಡ್ರಿ, ಬಡ್ಡಿ ಹಾಕಿಸಿ ಕೊಡ್ರಿ ಅಂತ ಇವರು ಡಿಮಾಂಡ್ ಇಡ್ತಾ ಇದ್ದಾರೆ. ಇವಾಗ ಡಿಮಾಂಡ್ಗೆ ಒಪ್ತಾ ಇಲ್ಲ. ಇನ್ನು 4,000 5,000 ಮಾಡಿರಪ್ಪ ಒಂದು ಟಣ್ಣಿಗೆ ಅಂದರೆ ಎಲ್ಲಿ ಮಾಡ್ತಾರ್ರಿ? ಯಾಕಂದರೆ ಅಷ್ಟು ಖರ್ಚು ಬರ್ತದೆ ಆ ಭೂಮಿ ಎಲ್ಲ ವ್ಯಾಲ್ಯೂಯೇಷನ್ ಮಾಡಿದಾಗ, ಒಬ್ಬ ರೈತನ ದುಡಿಮೆಯನ್ನು ಕೌಂಟ್ ಮಾಡಿದಾಗ ಬರ್ತದೆ. ಅದು ಸರಿಯಾಗಿ ಇನ್ನೊಮ್ಮೆ ರೀತಿಂಗ್ ಕಾಯಬೇಕಾಗಿದೆ ಈ ದಿಶೆಯಲ್ಲಿ. ಮತ್ತು ಸ್ವತಃ ಇನ್ನೊಂದಿಷ್ಟು ನಮ್ಮ ಮಣ್ಣಿನ ಮಕ್ಕಳು ರಿಕ್ವೆಸ್ಟ್ ಮಾಡ್ಕೊಂಡು ಅಂದರೆ ಏನಪ್ಪ ಅಂತಂದ್ರೆ ಈ ಬೆಳೆ ಬೇಕಿಲ್ಲ ರೀ ನಿಮಗೆ ಅಂತೇಳಿ. ಯಾಕಂತಂದ್ರೆ ವರ್ಷಕ್ಕೊಮ್ಮೆ ಬರ್ತದೆ, ದುಡಿಮೆ ಕಡಿಮೆ ಇರೋದು ಅಂತೇಳಿ ನೀವು ಅನ್ಬೋದು. ಬಟ್ ಇವತ್ತರ ವೈವಿಧ್ಯಮಯ ಅಂದ್ರೆ ಬೆಳೆಗಳಿದ್ದಾವೆ. ನೀವು ಕಬ್ಬು ಬೆಳೆದು ಬಿಟ್ಟಿರಪ್ಪ ಅಂದ್ರೆ ನೀವು ನಿಮ್ಮ ಹಳ್ಳಿಗಳಲ್ಲೆಲ್ಲ ಒಂದಿಷ್ಟು ಎಣ್ಣೆ ಏನಪ್ಪ ಮಷಿನರಿ ತಂದ ಅಂತ ಅಥವಾ ಆಮೇಲೆ ಗಾಣಿಗೆತನದ ಗಾಣಿಗೀರವರು ಇದ್ದಾರೆ, ಕುಂಬಾರ ಇದ್ದಾರೆ, ಕಂಬಾರ ಇದ್ದಾರೆ, ಅವ್ರಿಗೆ ಉದ್ಯೋಗ ಆಗ್ತಾವೆ. ಪ್ರತಿಯೊಂದು ಹಳ್ಳಿಯಾಗ ಅಲ್ಲೇ ಗಾಣದು ಒಂದು 2-3 ಇದು ಮಾಡ್ಕೊಂಡ್ಬಿಟ್ರೆ ನೀವು ಎಣ್ಣೆ ನಿಮ್ಮ ಹಳ್ಳಿಯಿಂದ ನೀವು ಸಪ್ಲೈ ಮಾಡ್ಬೋದು. ಮಾಡಿ ಅಲ್ಲೇ ಒಂದು ಸಂಘಟನೆ ಮಾಡ್ಕೊಂಡು ಎದಕ್ಕೆ ಹೋಗ್ಬಿಟ್ಟು ಎದಕ್ಕೆ ಮಾಡೋದು ಅಂತ ಹೇಳೋದೀಗ. ಇವತ್ತಿನ ಕಾರ್ಪೊರೇಟ್ಗೆ ಪ್ರಬಲವಾದಂಥದ್ದು ಏನಪ್ಪ ಅಂದರೆ ಕೋಪಿಟ್ಟು ಕೋಪಿಟ್ಟು ಮೂಮೆಂಟ್ ಮೂಲಕ ಇವೆಲ್ಲ ಮಾಡೋಕ್ಕೆ ಸಾಧ್ಯದ ಪ್ರತಿಯೊಂದು ಹಳ್ಳಿಗೆ. ಆದರೆ ಅದನ್ನು ಮಾಡಿ ಕೊಡ್ತಾ ಇಲ್ಲ. ಅಲ್ಲೂ ರಾಜಕೀಯ ಮಂದಿ ಹೋಗ್ತಾ ಇದ್ರೆ ಒಳಗೆ ಹೋಗಿ ಅದನ್ನು ಹೊಲಸಿಡಿಸ್ತಾ ಇರ್ತಾರೆ. ಹೀಗಾಗಿ ಈ ಎಣ್ಣೆ ಬೆಳೆಗಳಾಗಿರ್ಬೋದು ಅಥವಾ ಹತ್ತಿ ಆಗಿರ್ಬೋದು ಅದು ಅನೇಕ ವೈವಿಧ್ಯಮಯ 23 ಥರದ ನಮ್ಮಲ್ಲಿ ಬೆಳೆಗಳಿದ್ದಾವೆ. ಅದೆಲ್ಲ ಬಿಟ್ಟು ನಾವು ಏನು ಮಾಡ್ತೀವಿ ಅಂದ್ರೆ ಬರೀ ಕಬ್ಬ ಭತ್ತ ಕಬ್ಬ ಭತ್ತ ಭತ್ತ ಅಡ್ಡಿಯಲ್ಲಿ ಬಿಟ್ಟು ಕಡೆಗೆ ಹೊಟ್ಟೆ ಹಾಕ್ತಾ ಊಟ ಮಾಡ್ತೀವಿ. ಶುಗರ್ ಹೆಚ್ಚಾಗಲಿ ಕಡಿಮೆ ಆಗಲಿ, ಬಟ್ ಈ ಕಬ್ಬು ಎದಕ್ಕೆ ಉಪಯೋಗ ಹೇಳ್ರಿ? ಒಂದು ಸೆರೆ ಇನ್ನೊಂದು ಎಥನಾಲ್ ಅಂತ ಹೇಳ್ತಾರೆ, ಏನೋ ವಿರಕ್ತಿ ಕ್ರಮ ಕೊಡ್ತಾರೆ ನಮಗೆ ಎಥನಾಲ್ಕ್ಕೆ. ಮತ್ತು ಇನ್ನೊಂದು ಸೆರೆ ಮತ್ತು ಅದು ಸಕ್ಕರೆ ತಿನ್ನೋದು ಶುಗರ್ ಮಾಡ್ಕೊಳ್ಳೋದು ಎಲ್ಲ ದಿಶೆಯಲ್ಲಿ ಕಬ್ಬು ಬೆಳೀತಿರೋ ನಾವು ರೈತರು ವಿಶೇಷವಾಗಿ ಮತ್ತು ಚಿಂತನೆ ಮಾಡಬೇಕಾಗಿದೆ. ಇದೆಲ್ಲ ನಮ್ಗೆ ಕೊಡ್ರಿ ಅಂತ ಹೇಳ್ತಾ ಇದ್ದೀರಿ, ಇಷ್ಟವಾಗಿ ಬಗೆಹರಿಸ್ಬೇಕಾಗಿದ್ದು. ಇದೇನು ದೊಡ್ಡ ಸಮಸ್ಯೆ ಅಲ್ಲ, ನಿಮಗೆ ಇದೇ ದೊಡ್ಡ ಗುಡ್ಡೆ ಮಾಡಿ ಹೋಗಿಬಿಟ್ಟಿದ್ದಾರೆ ನಮ್ಮ ಈ ಆಡಳಿತಗಾರರು, ನಮ್ಮ ರಾಜಕಾರಣಿಗಳು, ನಮ್ಮ ಈ ಒಂದು ಬಂಡವಾಳಶಾಹಿ ವ್ಯವಸ್ಥೆ ತಿಂದವರು. ಅದಕ್ಕೆ ರೈತರಲ್ಲಿ ಒಂದು ಈ ಮೂಲಕ ಮನವಿ ಏನಂದರೆ, ನೀವು ಕಬ್ಬು ಬೆಳೆದು ಒದ್ದಾಡೋಕ್ಕಿಂತಲೂ ಅವ್ರಿಗೆ ಬೆನ್ನತ್ತಿ ಅಡ್ಡಾಡೋಕ್ಕಿಂತಲೂ ನೀವು ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೊಂಡು ನೀವು ಅಲ್ಲಲ್ಲೇ ಮಾರ್ಕೆಟ್ಗಳನ್ನ ಮಾಡ್ಕೊಳ್ಳೋಂಥ ಒಂದು ಪ್ರಯತ್ನ